ಇನ್ನೊಂದು ಹಗರಣ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆ ಚುರುಕುಗೊಳಿಸಿದೆ. ಬಿ ನಾಗೇಂದ್ರ ಪಿಎ, ನೆಕ್ಕುಂಟಿ ನಾಗರಾಜ್ಗೆ ಇಡಿ ಶಾಕ್ ಕೊಟ್ಟಿದೆ. ನೆಕ್ಕುಂಟಿ ನಾಗರಾಜ್ ಮನೆಗೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಸರ್ಚ್ ಮಾಡಿದ್ದಾರೆ. ಬಾರಿಕ್ಯಾಬ್ನಲ್ಲಿರುವಂತಹ ನೆಕ್ಕುಂಟಿ ನಾಗರಾಜ್ ಮನೆಗೆ ರೇಡ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಬಾರಿಕ್ಯಾಬ್ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮಾಹಿತಿ ಸಂಗ್ರಹಿಸಿ ಇಡಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಈಗಾಗಲೇ ನೆಕ್ಕುಂಟಿ ನಾಗರಾಜ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು. ಬಂಧನದ ಬೆನ್ನಲ್ಲೇ ಮತ್ತೊಮ್ಮೆ ಆತನ ನಿವಾಸಕ್ಕೆ ಹೋಗಿ ಅಲ್ಲಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಏನಾದರೂ ಸಿಗುತ್ತಾ, ಏನಾದರೂ ದಾಖಲೆಗಳು ಸಿಗ್ತವಾ, ಇದರ ಬಗ್ಗೆ ಸರ್ಚ್ ಮಾಡಿದ್ದಾರೆ, ಜೊತೆಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈತನೇ ನೆಕ್ಕುಂಟಿ ನಾಗರಾಜ್. ಬಿ ನಾಗೇಂದ್ರ ಮಾಜಿ ಸಚಿವರು, ಇವರ ಪಿಎ. ಈ ಪಿಎ ಅಲ್ಲಲ್ಲಿ ಅಲ್ಲಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ದು, ಜೊತೆಗೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಬೇಕು ಅದನ್ನೆಲ್ಲ ಈತನೇ ಮಾಡಿದ್ದು ಅನ್ನೋ ಆರೋಪ ಈತನ ಮೇಲಿದೆ. ಹಾಗಾಗಿ ಈತನ ಮನೆ ಮೇಲೆ, ಅಂದರೆ ಕೊಪ್ಪಳದ ಬಾರಿ ಕ್ಯಾಂಪ್ನಲ್ಲಿರುವಂಥ ನೆಕ್ಕುಂಟಿ ನಾಗರಾಜ್ ನಿವಾಸದ ಮೇಲೆ ದಾಳಿ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಚಾರ್ಜ್ ಶೀಟ್ನ ಬೆನ್ನಲ್ಲೇ ಇಡಿ ತನಿಖೆಯು ಚುರುಕುಗೊಂಡಿದೆ. ಆರೋಪಿಗಳ ಜೊತೆ ನಂಟು ಹೊಂದಿದ್ದವರಿಗೆ ನೋಟಿಸ್ ಕೊಡಲಾಗಿದೆ. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ ಜೊತೆಗಿದ್ದವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆ ಕೃಷ್ಣಾನಗರ ಕ್ಯಾಂಪ್ನ ಹಲವರಿಗೆ ನೋಟಿಸ್ ಕೊಡಲಾಗಿದೆ. ಕ್ಯಾಂಪ್ನಲ್ಲಿರುವಂಥ ಸಂಬಂಧಿಕರಿಗೆ ಹಣ ವರ್ಗಾವಣೆಯಾಗಿದೆ, ಸಂಬಂಧಿಕರಿಗೆ ಹಣ ವರ್ಗಾಯಿಸಿದ್ದಂಥ ಆರೋಪಿಗಳು, ಹಾಗಾಗಿ ಇವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಯಾಕೆ ಅಂದರೆ ಈ 187 ಕೋಟಿ ಬೃಹತ್ ಮೊತ್ತ ಇತ್ತಲ್ಲ, ಯಾರದೋ ಒಂದು ಅಕೌಂಟಿಗೆ ಹೋಗಿದ್ದಲ್ಲ. 85 ಕೋಟಿ 87 ಕೋಟಿ ಅಂತಾರೆ, 89 ಕೋಟಿ ಅಂತ ಹೇಳ್ತಾರೆ, ಇನ್ನು ಆ ನಿಖರವಾದ ಸಂಖ್ಯೆಗಳು ಗೊತ್ತಿಲ್ಲ. ಆದರೆ ಇಷ್ಟು ಬೃಹತ್ ಪ್ರಮಾಣದ ಹಣ ಒಬ್ಬರ ಅಕೌಂಟಿಗೆ ಹೋಗಿಲ್ಲ, ಸಣ್ಣ ಪುಟ್ಟವರ ಅಕೌಂಟ್ಗಳಿಗೆ ಹೋಗಿದೆ. ಅವರ ಸಂಬಂಧಿಕರಂತೆ ಅವ್ರಿಗೊಂದು 2 ಲಕ್ಷ, ಇವ್ರಿಗೊಂದು 4 ಲಕ್ಷ, ಅವ್ರಿಗೊಂದು 2 ಕೋಟಿ ಹೀಗೆ ವರ್ಗಾವಣೆ ಆಗಿದೆ. ಶಶಿಧರ್ ಮೇಟಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಶಿಧರ್ ಮೇಟಿ, ಒಂದು ಕಡೆಯಿಂದ SIT ತನಿಖೆ ಚುರುಕುಗೊಂಡಿದೆ, ಇನ್ನೊಂದು ಕಡೆಯಿಂದ ED ಕೂಡ ಬಹಳ ಚುರುಕಾಗಿ ತನಿಖೆ ಮಾಡ್ತಾ ಇದೆ. ಸದ್ಯದಲ್ಲಿ ಈ ತನಿಖೆಯ ಸ್ಟೇಟಸ್ ಏನಿದೆ ಅಂತ? ತನಿಖೆ ಎಲ್ಲಾ ಕಡೆಯಿಂದನೂ, ಯಾವ ಎಲ್ಲಾ ಆಂಗಲ್ ಗಳಿಂದನೂ ಮಾಡ್ತಾ ಇದ್ದಾರೆ ವಸುದೇವ್. ಯಾಕಂತಂದ್ರೆ ಪ್ರತಿಯೊಬ್ಬರ ಖಾತೆಗೆ, ಯಾರ್ಯಾರ ಖಾತೆಗೆ ಎಷ್ಟೆಷ್ಟು ಹಣ ಹೋಗಿದೆ ಅನ್ನುವಂಥದ್ದು. ಈ ಹಿಂದೆ ಇವರಿಗೆ ಶ್ರೀನಿವಾಸ ರಾವ್ ಅವರಿಗೆ ಕೂಡ SIT ಅವರು ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ವಿಚಾರಣೆ ಕರೆದು ಆ ಹಣವನ್ನೆಲ್ಲವನ್ನು ಕೂಡ ಪಾವತಿ ಮಾಡ್ಬೇಕಂತ ಹೇಳಿದ್ರು. ಇದರ ಬೆನ್ನಲ್ಲೇ ಕೂಡ ED ಅವರು ಇವ್ರ ಬಗ್ಗೆ ತನಿಖೆ ಮಾಡ್ತಾ ಇರೋದು ನೋಡಿದ್ರೆ ಇನ್ನು ಆ ಒಂದು ತನಿಖೆ ಆಳಕ್ಕೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾರ್ಯಾರಿಗೆ ದುಡ್ಡು ಹೋಗಿದೆ, ನಿಮ್ಗೆ ಯಾರು ಹಾಕಿದ್ರು, ಯಾವ ರೂಪದಲ್ಲಿ ಹಾಕಿದ್ರು, ಮತ್ತೆ ಯಾವಾಗ ನಿಮ್ಗೆ ವಾಪಸ್ ಕೊಡ್ಬೇಕಂತ ಹೇಳಿದ್ರ ಏನು ಎನ್ನುವಂತಹ ವಿಚಾರವನ್ನ ಇವ್ರಿಗೆ ಹೇಳ್ತಾರೆ. ಇಲ್ಲೇ ಕೃಷ್ಣನಗರ ಕ್ಯಾಂಪ್ ಅಂತಿದೆ, ಅಂದ್ರೆ ಅವರ ರಿಲೇಷನ್ ಏನಿದ್ರೆ ನೆಕ್ಕಂಟಿ ಇವ್ರೇನಿದಾರಲ್ಲ, ಇವರು ನಾಗರಾಜ್ ಅವರು, ಅವರ ಒಂದು ರಿಲೇಷನ್ನೇ ಇಲ್ಲಿ ಇರೋದ್ರಿಂದ, ಯಾವುದು ಕೃಷ್ಣನಗರ ಕ್ಯಾಂಪ್ ಆಗಿರ್ಬೋದು, ಬೇರೆ ಬೇರೆ ಇತರ ಕಡೆಗಳಲ್ಲಿ ಅವರ ಖಾತೆಗೆ ಹಣ ಹಾಕಿರೋದ್ರಿಂದ ಪ್ರತಿಯೊಬ್ಬರನ್ನೂ ಕೂಡ ED ಅವರು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಾಸ್ತೇವ್. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಶಿಧರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.